ನಮಸ್ಕಾರ ಅಣ್ಣ. ಹಾಂ ನಮಸ್ಕಾರ ಅಣ್ಣ. ನಿಮ್ಮ ಹೆಸರು? ಹಾಂ ನಮ್ಮ ಹೆಸರು ಶಿವು ಅಂತ. ಯಾವ ಊರು ಇದು? ನಾ ಸೀರೆಗುಟ್ಟೆ ಅಂತ, ಸಣ್ಣಲ್ಲಿ ಹತ್ರ ಬರ್ತದೆ. ಇರದಕೋಟೆ ರೋಡು, ಡೆನಿಕೋಟೆಯಿಂದ ಇರದಕೋಟೆ ರೋಡು, ಸಣ್ಣಲ್ಲಿ ಪದ್ದಲ್ಲಿ ಬರ್ತದೆ ಸೀರೆಗುಟ್ಟೆ ಅಂತ. ಅಣ್ಣ ಹೊಸೂರ್ನಿಂದ ಒಂದು 30 ಕಿಲೋಮೀಟರ್ ಬರ್ತದೆ ಅಣ್ಣ. ಅಬ್ದೋರ್ ಇಲ್ಲ ಇವು? ಹೌದಣ್ಣ, ಅಬ್ದೋರ್ ಇಲ್ಲ, ಎರಡೂ ಅಬ್ದೋರ್ ಇಲ್ಲ. ಏನ್ ಅಬ್ದೋರ್ ಇಲ್ಲಿ ಸಾಕೋದಿವು? ಹಾಂ ನಮ್ಮ ಕುಸಿಗೋಸ್ಕರ ಸಾಕ್ತಾ ಇದ್ದೀರಣ್ಣ. ನಾವು ಸಂಕ್ರಾಂತಿ ಹಬ್ಬ ಮಾಡಬೇಕು, ನಮ್ಮ ಕುಸಿಗೋಸ್ಕರ ನಾವು ಸಾಕ್ತಾ ಇದ್ದೀರಿ. ಇವತ್ತೇ ಇಲ್ಲ, ನಮ್ಮ ತಾತನ ಕಾಲದಲ್ಲಿಂದ ನಾವು ಸಾಕ್ತಾ ಇದ್ದೀರಣ್ಣ. ಅವರಿಲ್ಲ ಎಲ್ಲೆಲ್ಲಿ ಬಿಟ್ಟಿದ್ರು ಅವರಿಗಿನ ಅಣ್ಣ? ಲೆಕ್ಕನೇ ಇಲ್ಲ ಅಣ್ಣ. ಹಬ್ಬಕ್ಕೆ ಹಬ್ಬಿಟ್ಟು ಆಗ್ತಾ ಇದ್ದೀರಿ ನಾವು. ಈ ಹಬ್ಬ ಅಂತ ಇಲ್ಲ, ಎಲ್ಲ ಹಬ್ಬದಲ್ಲಿ ಬಿಟ್ಟಿದ್ದೀರಿ. ಎಲ್ಲರೂ ಗೊತ್ತಾಗಿದೆ ನಮ್ಮೂರಿಲ್ಲೋ. ಇದು MNS ಕರಾಬು ಅಂತ, ಇದು MNS ರೌಡಿ ಅಂತ. ಸೆಲುವು ಏನೂ ಇಲ್ಲಣ್ಣ, ಎಲ್ಲರೂ ಗೊತ್ತಿರೋದೆ. 20,000 - 30,000 ಖಂಡಿತ ಬೇಕೇ ಬೇಕು ನಮ್ಮೂರಿಗಿಲ್ಕ ಅಣ್ಣ. ಇವಾಗ ಸದ್ಯಕ್ಕೆ ಕುಚ್ಚ ಹಬ್ಬ ಮಾಡೈತಣ್ಣ. ನೆಕ್ಸ್ಟ್ ವರ್ಷ PP ಹಾಕೋಣ ಅಂತ ಒಂದು ಪ್ಲಾನ್ ಇದೆ. ಎರಡಕ್ಕೂ PP ಹಾಕ್ಬೇಕು ಅಂತ ಒಂದು ಐಡಿಯಾ ಮಾಡಿದ್ದೀರಣ್ಣ. ಅಣ್ಣ ಕುಚ್ಚು ಇದಕ್ಕೆ ಬಂದು 4 ಅಡಿ ಕುಚ್ಚಣ. ಇಲ್ಲಣ್ಣ ರೌಡಿ ತಕ್ಕ 4 ಅಡಿ ಕುಚ್ಚು ಕಟ್ತೀರಿ. 5 ಅಡಿ ಫ್ಲಾಗ್ ಸೆಂಟರ್ ಫ್ಲಾಗು, ಅದಕ್ಕೆ ಬಂದು 3 ಅಡಿ ಕುಚ್ಚು ಕಟ್ತೀರಿ, 4 ಅಡಿ ಫ್ಲಾಗ್ ಹಾಕ್ತೀರಣ್ಣ. ಕಮಿಟಿಯವರು ಎಲ್ಲರೂ ವಿಡಿಯೋನಾಗ ಹೇಳ್ತಂಗೆ ನಾನು ಹೇಳ್ತೀನಣ್ಣ. ಕಮಿಟಿಯವರು ಒಳ್ಳೆ ಸಪೋರ್ಟ್ ಮಾಡಿದ್ರೆ ಒಳ್ಳೆ ಹಬ್ಬ ಆಯ್ತದೆ. ಟೈಮಿಂಗ್ಸ್ ಬಂದು ಕರೆಕ್ಟಾಗಿ ಇರ್ಬೇಕಣ್ಣ. ಮಂಜನ ಹೇಳಿದ್ರು, ನಮ್ಮ ಮೈಕ್ ಮಂಜನ ಭಾರಿ ಫ್ರೆಂಡ್ ಅವ್ರು ನಮ್ಗೆ, ಅವ್ರು ಹೇಳಿದ್ರು ಆ ಥರ ಹಬ್ಬ ಮಾಡಿದ್ರೆ ವರ್ಷ ವರ್ಷನೂ ಆ ಥರನೇ ಮಾಡ್ಬೇಕಣ್ಣ. ಹಬ್ಬ ಬೆಳಗ್ಗೆ 9 ಗಂಟೆಯಿಂದ 2:30 ತನಕ ಹಬ್ಬ ಮಾಡ್ಬೋದು. ಇವಾಗ ಎಲ್ಲ 2 ಅವರ್ಗೆ ಹಬ್ಬ ಮುಗಿಸ್ಬಿಡ್ತಾರೆ. ಅಣ್ಣ ಏನು ಕಾರಣ ಅಂತ ಗೊತ್ತಾಗ್ತಿಲ್ಲ ಅಣ್ಣ. ಆ ಬೀಟಾದವರು ಏನೋ ಕೇಸ್ ಹಾಕ್ಬಿಟ್ರು ಅಂದ್ಬಿಟ್ಟು ಆ ಹಬ್ಬ ನಿಲ್ಲಿಸ್ತಾವ್ರೆ. ಇವಾಗ ಸದ್ಯಕ್ಕೆ ಪ್ರೈಜ್ ಹಬ್ಬ ಥರ ಮಾಡ್ತಾ ಇದ್ದಾರೆ. ಈ ವರ್ಷ ಡೈನಿಕೋಟೆ ಹಬ್ಬದ ನೀವೇ ನೋಡಿದ್ರಿ, ಪ್ರೈಜ್ ಹಬ್ಬ ಥರ ಮಾಡಿಬಿಟ್ಟು ತಿರ್ಗಾ ಬೇರೆ ಹದ್ದು ಇಕ್ಕಿದ್ರು. ಮಂಜನ ಅವರು ಮಾತಾಡಿ ಬೇರೆ ಹದ್ದು ಇಕ್ಕಿದ್ರು, ಅದರಿಂದ ಪರವಾಗಿಲ್ಲ, ಒಳ್ಳೆ ಹಬ್ಬ ಮಾಡ್ತಾರೆ ನಮ್ಮೂರಿಲ್ಲೂ. ಹಬ್ಬ ಕರೆಕ್ಟಾಗಿ ಮಾಡಿದ್ರೆ ಹದ್ದು ಹಬ್ಬ ಮಾಡ್ಬೇಕಣ. ಈ ಥರ ಪ್ರೈಜ್ ಹಬ್ಬ ಎಲ್ಲ ಮಾಡಿದ್ರೆ ನಮ್ಗೆ ಸೆಟ್ ಆಗಲ್ಲ. ಹಾಂ ನಮ್ಮದು 3 ರೌಂಡ್ ಬಿಡ್ತೀರಣ್ಣ ಮಿನಿಮಮ್. 2 ವರೆ ಇಲ್ಲ, ಜೊತೆನ ಬಿಟ್ಟರೆ 3 ರೌಂಡೇ, ಸಿಂಧಲ ಬಿಟ್ಟರೆ 3 ರೌಂಡ್ ಬಿಡ್ತೀರಣ್ಣ. ಅಣ್ಣ ಫುಡ್ಡು ಏನೇ ಇಲ್ಲಣ್ಣ, ಹಿಂಡಿ ಬೂಸ ಪಾರಮುಲ್ಲು ಒಣಗುಲ್ಲು ರಾಗಿ ಹುಲ್ಲು ನೆಲ್ಲು ಹುಲ್ಲು ಎಲ್ಲ ಹತ್ತಿರಿ. ಹುಲಿ ಕಾಲು ಕೊಡ್ತೀರಣ್ಣ ಹಬ್ಬದ ಟೈಮಲ್ಲಿ ಮಾತ್ರ ಹುಲಿ ಕಾಲು ಕೊಡ್ತೀರಿ. ಹಾಂ ಟ್ರೈನಿಂಗ್ ಏನಿಲ್ಲ, ಈಜು ಹೊಡಿತೀರಿ. ಡೈಲಿ ಬೆಳಗ್ಗೆ 2 ಅವರ್ ಈಜು ಬಿಡ್ತೀರಿ, ವಾರಕ್ಕೆ 3 ಸಲನ. ಅಣ್ಣ ವ್ಯವಸಾಯ ಇದುವರೆಗೂ ಅದು ಮಾಡೈತೆ ಖರಾಬು, ಇದಕ್ಕಿನ್ನ ನೇರಲ್ಲಿ ಕಟ್ಟಿಲ್ಲ, ಅದು ಮಾಡೈತಣ್ಣ. ಅದು 2 ವರ್ಷದಿಂದ ವ್ಯವಸಾಯ ಮಾಡ್ತಾ ಐತೆ, ಇದು ಇನ್ನೂ ಟ್ರೈನಿಂಗ್ ಕೊಟ್ಟಿಲ್ಲ. ಅಣ್ಣ ನಮ್ಮ ತಾತನ ಕಾಲದಿಂದ ಹೊರಗಿಲ್ಲಿ ಕಟ್ತಾ ಇದ್ದೀರಿ, ಇವತ್ತು ಫಸ್ಟ್ ಟೈಮ್ ಅಂತ ಏನೂ ಇಲ್ಲ. ವರ್ಷಕ್ಕೆ 2 ಜೊತೆ 3 ಜೊತೆ ಹೋಗ್ತಾ ಇರ್ತವೆ, ಬರ್ತಾ ಇರ್ತವೆ. ಆದರೆ ಈ ಊರಿಗೆ ಬಂದವರಿಂದ 3-4 ವರ್ಷದಿಂದ ಈ 2 ಇರೋದು. ಹೌದಣ್ಣ. ಅಣ್ಣ ಇದಕ್ಕೆ ಮಿನಿಮಮ್ 10 ಜನ ಬೇಕು, ರೌಡಿಕ್ಕೆ ಮಿನಿಮಮ್ 10 ಜನ ಬೇಕೇ ಬೇಕಣ್ಣ. ನಿಲ್ಲಲ್ಲ ಅದು ನೋಡಿಬಿಟ್ರೆ ಅದು ಓರಿ ನಿಲ್ಲಲ್ಲ. ಅದಕ್ಕೆ ಮಿನಿಮಮ್ 20 ಜನ ಬೇಕೇ ಬೇಕಣ್ಣ. ಖರಾಬ್ ಅಂತ ಅದು ಫುಲ್ ರ್ಯಾಸ್ ಓರಿ. ಪಳಗಿರೋರು ಹೋದ್ರೆ ಏನು ಮಾಡಲ್ಲ, ಹೊಸಬ್ರು ಹೋದ್ರೆ ಖಂಡಿತ ಕೈ ತೋರಿಸ್ರೆ ಹೊಡಿತದೆ. ಅಣ್ಣ ಬ್ಯಾಕ್ಗ್ರೌಂಡು ನಮ್ಮ ಖರಾಬು ಬಂದ್ರೇ ಆಟಾಡ್ದಲ್ಲಿರೋರು ಎಲ್ಲರೂ ನಮ್ಮ ಖರಾಬ್ ಬಿಟ್ಟು ಬಂದ್ಬಿಡ್ತಾರೆ, ಬಿಡಕ್ಕೆ ಬರ್ತಾರೆ, ಹಿಡಿಯಕ್ಕೆ ಬರ್ತಾರಣ್ಣ. ಆ ಥರ ಹೆಸರು ತೆಗೆದಿದೆ ಓರಿ. ಅದು ಆಟಾಡ್ದಲ್ಲಿ ಬಿಟ್ಟಿದ ತಕ್ಷಣ ಕೈ ತೋರಿಸಿದ್ರೆ ಕರೆಕ್ಟ್ ಅವನ್ನೇ ಹೊಡಿತದಣ್ಣ. ಫುಲ್ ರ್ಯಾಸು ಫುಲ್ ಆ್ಯಕ್ಷನ್ ಇದೆ ಓರಿ. ಕೈ ಯಾವ ಆಟಾಡ್ದಲ್ಲಿ ಕೈ ತೋರಿಸ್ತಾನೆ ಅವನ್ನೇ ಹೊಡಿತದೆ ಓರಿ. ಎಲ್ಲಿ ಆಳಗಳು ಆಟಾಡ್ದಿಂದ ಲಾಸ್ಟ್ ಎಂಡಿ ಹೋಗೋವಾಗ ಆಳಗಳು ಎಲ್ಲಿ ಜಾಸ್ತಿ ಇರ್ತಾರೋ ಅಲ್ಲೇ ಹೋಯ್ತದೆ ಓರಿ. ಇನ್ನೇನು ದಾರಿನಾಗ ಹೋಗಲ್ಲ, ಆಳಗಳ ಮೇಲೇ ಓಡೋದು. ಅಣ್ಣ ಈ ವರ್ಷ ಫಸ್ಟ್ ಟೈಮು PP ಹಾಕೋಣ ಅಂತ ಒಂದು ಐಡಿಯಾ ಇದೆ. ಇವತ್ತು ನಾವು ಹಾಕಿಲ್ಲ, 2-3 ವರ್ಷದಿಂದ ಹಬ್ಬ ಮಾಡ್ತೀರಿ, PP ಹಾಕಿಲ್ಲ. ಈ ವರ್ಷ PP ಹಾಕಬೇಕು ಅಂತ ಒಂದು ಐಡಿಯಾ ಇದೆ. ಚಟ ರೆಡಿ ಮಾಡಿದ್ದೀರಿ, ಟ್ರೈನಿಂಗ್ ಇನ್ನೂ ಕೊಟ್ಟಿಲ್ಲ, ಟ್ರೈನಿಂಗ್ ಕೊಡ್ಬೇಕಣ. ಅಣ್ಣ ಎಲ್ಲರೂ ಇಟ್ಕೊತಾರೆ, ಇವನು ಇಟ್ಕೊತಾನೆ, ನಮ್ಮ ಅಚ್ಚ ಅವನೇ ಮೇಯಿಸೋದು ಜಾಸ್ತಿ. ಅವನು ಸ್ಕೂಲ್ ಬಿಟ್ಟಾಗಿಂದ ಓರಿಲ್ಲ ಅವನೇ ಮೇಯಿಸೋದು. ಇವನು ಹಿಡಿದ್ರೇ ಏನು ಮಾಡಲ್ಲ, ಯಾರ ಮನೇಲಿ ಯಾರ ಹತ್ರ ಏನು ಮಾಡಲ್ಲಣ. ಅಷ್ಟು ಮನೆ ಹತ್ರ ಮಗು ಥರ ಇರ್ತದೆ, ರ್ಯಾಸ್ ಏನೂ ಇಲ್ಲ. ರೆಡಿ ಮಾಡಿಬಿಟ್ರೆ ಆಟಾಡ್ದಾಗ ಬಂದಿದ್ದ ತಕ್ಷಣ ಫುಲ್ ರ್ಯಾಸ್ ಅಣ್ಣ ನಮ್ಮ ಖರಾಬು. ಇದು ರೌಡಿ ಯಾರನ್ನ ಇಟ್ಕೊಬೋದು, ಏನೂ ಮಾತಾಡಲ್ಲ, ಅದು ಫುಲ್ ರ್ಯಾಸು. ಹೊಸಬ್ರು ಬಂದರೆ ಹಂಗೆ ಹೊಡಿತದೆ. ಹೌದಣ್ಣ.
ಅಣ್ಣ ಆಡಿ 1500 ರೂಪಾಯಿ ಅಣ್ಣ ಕುಚ್ಚು. ನಾವು ತಗೊಂಬಂದಿದ್ದು ಆಡಿ 1 ಅಡಿ 1500 ರೂಪಾಯಿ. ಕಲ್ಲದೂರ್ಗಿ ಹತ್ರ ಸಿಗ್ತದಣ್ಣ ಕುಚ್ಚಿಲ್ಲು. ನಾವು 2-3 ವರ್ಷದಿಂದ ತಡೂರ್ ಹತ್ರ ತೊಗೊಂಬರ್ತಾಯಿದ್ರಿ. ಈ ವರ್ಷ ಕಲ್ಲದೂರ್ಗೆ ಹೋಗ್ಬಿಡ್ರಿ, ಅಲ್ಲಿ ಕುಚ್ಚಿಲ್ ಚೆನ್ನಾಗೈತೆ ಅಂತ ನಮ್ಮ ಫ್ರೆಂಡ್ ಹೇಳಿದ್ರು. ಅಲ್ಲೋಗಿ ಈ ವರ್ಷ ಕಟ್ಕೊಂಬಂದಿದ್ದು. 1 ಅಡಿ ಬಂದು 1500 ರೂಪಾಯಿ ಅಣ್ಣ. ನಾವು ಪ್ಲ್ಯಾನ್ ಮಾಡಿ ನಾವು ಕಟ್ಸಿದ್ದು ಕುಚ್ಚಿಲ್ಲು. ಅಣ್ಣ ಆವಾಗ ಬೆಳಗ್ಗೆ 8 ಗಂಟೆ 7 ಗಂಟೆಗೆಲ್ಲ ಸ್ಟಾರ್ಟ್ ಮಾಡ್ತಾಯಿದ್ರಣ್ಣ, ಸಾಯಂಕಾಲ 3:30-4 ಗಂಟೆ ತನಕ ಹಬ್ಬಗಳು ನಡೀತಾ ಇತ್ತು. ಇವಾಗಿರೋ ಕಾಲದಲ್ಲಿ 9:30 ಸ್ಟಾರ್ಟ್ ಮಾಡಿದ್ರೆ 11:30-12 ಗಂಟೆಗೆಲ್ಲ ಮುಗಿಸ್ಬಿಡ್ತಾರೆ. ಓರಿಲ್ಲು ಇವಾಗ 100 ಓರಿ ಬಂದರೆ 50 ಓರಿ ಬಿಡ್ತಾರೆ. 50 ಓರಿ ಬಿಡೋಕ್ಕಾಗಲ್ಲಣ್ಣ, ಅದು ಒಂದು ಬೇಜಾರು ಕೆಲಸ ಅಣ್ಣ. ಇವಾಗ ಮಾಡ್ತಾಯಿರೋ ಹಬ್ಬಗಳು ಅವಾಗಿರೋ ಎತ್ತಿರ್ಲು ಇವಾಗಿಲ್ಲ. ಅವಾಗಿರೋ ಎತ್ತಿರ್ಲು ಆ ಥರ ಮೊದಲು ಥರ ಇದ್ದು ಒಬ್ಬರೇ ಇಬ್ಬರೇ ಬಿಡ್ಬೋದು. ಇವಾಗಿರೋ ಎತ್ತಿರ್ಲು ನಮ್ಮ ಖರಾಬ್ ಬಿಡ್ಬೇಕಂದ್ರೆ 30 ಜನ ಹಾಲು ಖಂಡಿತ ಬೇಕೇ ಬೇಕು, ಇಲ್ಲಾಂದರೆ ಅವನು ಹಿಡಿಯೋಕ್ಕಾಗಲ್ಲ. ಇವಾಗಲೇ ನೋಡಿ ನಿನ್ನ ಒಂಥರ ನೋಡ್ತಾ ಇದೆ ಅದು, ಆ ಥರ ನಮ್ಮ ಖರಾಬು. ಹೌದಣ್ಣ ಅಣ್ಣ, ಒಂದೇ ಒಂದು ಮಾತನ್ನ ಎಲ್ಲರೂ ಹೇಳೋದೆ, ನಾನು ಹೇಳೋದು, ಮುಂದೆ ಒಂದು ತೋರಣ ಕಟ್ಟಿರ್ತಾರೆ, ಹಿಂದೆ ಒಂದು ತೋರಣ ಕಟ್ಟಿರ್ತಾರಣ್ಣ. ಅದ್ರ ಒಳಗಡೆ ಇಟ್ಕೊಂಡ್ರೆ ಅವ್ರಿಗೂ ಒಳ್ಳೇದಣ್ಣ, ನಮಗೂ ಒಳ್ಳೇದು. ನಮ್ಮ ಊರಿ ತಾಕತ್ತೋ ನಮಗೆ ಗೊತ್ತು, ಅವ್ರ ತಾಕತ್ತೋ ಅವ್ರು ತೋರಿಸ್ತಾರಣ್ಣ. ಅದ್ರ ಒಳಗಡೆ ಇಟ್ಕೊಂಬಿಟ್ರೆ ನಾವು ಏನು ಮಾತಾಡಲ್ಲ, ಅವರು ಏನು ಮಾತಾಡೋಂಗಿಲ್ಲಣ್ಣ. ಆಚೆ ಬಂದು ಟರ್ನಿಂಗ್ ಆಗಿ ಹಿಡಿತಾರೆ, ಓರಿ ಸ್ಲೋ ಆಯ್ತದೆ ಟರ್ನಿಂಗ್ ಆಗಿ ಸ್ವಲ್ಪ, ಅವಾಗ ಬಂದು ಕೈ ಹಾಕೊಂತಾರೆ. ನಾನೇ ಎಷ್ಟೋ ಹಬ್ಬದಲ್ಲಿ ನಾನು ಓರಿ ವಿಡಿಯೋ ಮಾಡೋಕೆ ಹೋಗಿದ್ದೀನಿ ಟರ್ನಿಂಗ್ ಆಗ ನಿಲ್ಲಕ್ಕೆ, ಅವಾಗ ನೋಡಿದ್ದೀನಿ ಟರ್ನಲ್ಲಿ ಬಂದ್ಬಿಟ್ಟು ಬುರ್ಕಿ ಬಟ್ಟೆ ಇಟ್ಕೊಂಡು ಹೋಗ್ಬಿಡ್ತಾರಣ್ಣ. ಆದ್ದರಿಂದ ಸ್ವಲ್ಪ ಬೇಜಾರಲ್ಲು, ಓರಿಯವರು ಹೋಗಿ ಹೊಡೆಯೋದು, ಅವರು ಹೊಡೆಯೋದು, ಇದು ಜರ್ಲ ಆಯ್ತದಣ್ಣ. ಅದರಿಂದ ಹಬ್ಬನೂ ನಿಲ್ಲಕ್ಕೆ ಚಾನ್ಸಸ್ ಇದೆ, ಅದು ಮಾತ್ರ ಸ್ವಲ್ಪ ಅವಾಯ್ಡ್ ಮಾಡ್ಬೇಕಣ್ಣ. ಟರ್ನಿಂಗ್ ಆಗ ಓರಿ ಹಿಡಿಯೋದು ಮಾತ್ರ ಸ್ವಲ್ಪ ಅವಾಯ್ಡ್ ಮಾಡ್ಕೊಂಡ್ರೆ ಸಾಕಣ್ಣ, ಒಳ್ಳೆ ಹಬ್ಬ ಮಾಡ್ಕೊಂಡ್ಬರ್ಬೋದು. ಸರಿ ಸರ್, ನಿಮ್ಮ ಮಾತಿಗೆ ಧನ್ಯವಾದಗಳು. ಹಾಂ, ಥ್ಯಾಂಕ್ಸ್ ಅಣ್ಣ.